ಇದನ್ನ ಪಾಪನಾಥ ಗುಡಿ ಅಂತ ಕರೀತಾರೆ. ಇದು ಶಿವನ ಒಂದು ನೃತ್ಯದ ಭಂಗಿ ಇರುವಂತಹ ಒಂದು ಅದ್ಭುತವಾದ ಒಂದು ಶಿಲ್ಪ. ಇದು ಆನೆ ಮತ್ತು ಸಿಂಹದ ಒಂದು ಮಿಶ್ರಣದಿಂದ ತಯಾರು ಮಾಡಿದಂತ ಒಂದು ಕಾಲ್ಪನಿಕ ಪ್ರಾಣಿ. ಈ ದೇವಸ್ಥಾನಕ್ಕೆ ಯಾರ್ಯಾರು ಕೆಲಸ ಮಾಡಿದ್ರು ಅನ್ನೋದು ಇಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಸೊ ಈ ದೇಗುಲದ ಮತ್ತೊಂದು ವಿಶೇಷತೆ ಏನಂದ್ರೆ ಇಲ್ಲಿ ರಾಮಾಯಣದ ಒಂದು ಪ್ರಸಂಗಗಳನ್ನ ಅದ್ಭುತವಾಗಿ ಕೆತ್ತಿದ್ದಾರೆ. ಗೆಳೆಯರೇ, ಪಟ್ಟದಕಲ್ಲಿಗೆ ಬರುವಂತಹ ಸಾಕಷ್ಟು ಪ್ರೇಕ್ಷಕರು ಈ ಮಲ್ಲಿಕಾರ್ಜುನ ಮತ್ತೆ ಲೋಕೇಶ್ವರ ಗುಡಿ ಏನಿದೆ ಈ ಗುಡಿಯ ಒಂದು ಸಮುಚ್ಚಯವನ್ನು ನೋಡಿಕೊಂಡು ಹಾಗೆ ಹೊರಟೋಗ್ತಾರೆ. ಆದರೆ ಇಲ್ಲಿ ಸುಮಾರೊಂದು ಆ ದೇಗುಲಗಳಿಂದ ಸುಮಾರೊಂದು 200 meters ವ್ಯತ್ಯಾಸದಲ್ಲಿ ಮತ್ತೊಂದು ಅದ್ಭುತವಾದ ಗುಡಿ ಇದೆ. ಇದನ್ನ ಪಾಪನಾಥ ಗುಡಿ ಅಂತ ಕರೀತಾರೆ. ಸೊ ಸಾಕಷ್ಟು ಮಂದಿ ಇಲ್ಲಿ ಬಂದು ಹೋಗದೇ ಇರೋ ಕಾರಣ ಬಂದು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ಪಟ್ಟದಕಲ್ಲಿಗೆ ಬಂದಾಗ ಖಂಡಿತವಾಗ್ಲೂ ತುಂಬಾ ಹತ್ತಿರದಲ್ಲಿರುವಂಥ ಮತ್ತೊಂದು ಗುಡಿ ಇದು, ಇದನ್ನು ಕೂಡ ನೀವು ನೋಡಿ. ಇದು ಕೂಡ ಒಂದು ಶೈವ ಗುಡಿ ಆಗಿದೆ. ಇದು ಪಾಪನಾಥ ಅನ್ನೋದು ಶಿವನ ಒಂದು ಹೆಸರಾಗಿರೋ ಕಾರಣ ಇದು ಶೈವ ಗುಡಿ ಅಂತ ಗೊತ್ತಾಗತ್ತೆ. ಮತ್ತೆ ಇದು ಕೂಡ ಏನು ಅಂದ್ರೆ ಔತ್ತರೇಯ ಅಥವಾ ಉತ್ತರ ಭಾರತದ ಒಂದು ಗೋಪುರ. ಈ ಶಿಲ್ಪವು ಕೂಡ ನೀವು ಹೊರಗಿನ ಒಂದು ಮಂಟಪ ಏನಿದೆ ಆ ಮಂಟಪದ ಮೇಲ್ ಕೆತ್ತಿದ್ದಾರೆ. ಇನ್ನು ತುಸು ಕೆಳಗಡೆ ನೋಡಿದ್ರೆ ನಿಮ್ಗೆ ಆನೆ ಮತ್ತು ಸಿಂಹದ ಒಂದು ಮಿಶ್ರಣದಿಂದ ತಯಾರು ಮಾಡಿದಂತ ಒಂದು ಕಾಲ್ಪನಿಕ ಪ್ರಾಣಿ, ಅಷ್ಟೇ ಅಲ್ಲದೆ ಸಿಂಹ, ಇವುಗಳನ್ನೆಲ್ಲ ಅದ್ಭುತವಾಗಿ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಮತ್ತೆ ದೇವ ನಂದಿಯ ಒಂದು ಅತಿ ದೊಡ್ಡ ರಚನೆಯನ್ನು ನೀವು ಕಾಣ್ಬೋದು, ನೋಡ್ಬೋದು. ನಮ್ಮ ಕನ್ನಡದ ಸ್ಥಪತಿಗಳ ಹೆಸರುಗಳನ್ನು ಕೆತ್ತಿದ್ದಾರೆ ಇಲ್ಲೆಲ್ಲ. ಉಳಿಸಿ ಹೋದಂತಹ ನಮ್ಮ ಕನ್ನಡದ ಹಿಂದಿನ ಶಿಲ್ಪಿಗಳು ಮತ್ತು ಸ್ಥಪತಿಗಳಿಗೆ ನಾವೆಲ್ಲ ನಮಿಸೋಣ. ಇಂಥ ಅದ್ಭುತ ಕಾರ್ಯವನ್ನು ಮಾಡಿ ಇವತ್ತಿಗೆ ನಾವೆಲ್ಲ ಸಂಭ್ರಮ ಪಡೋ ರೀತಿ ಮಾಡಿ. ಈ ದೇಗುಲದ ಮತ್ತೊಂದು ವಿಶೇಷತೆ ಏನಂದ್ರೆ ಇಲ್ಲಿ ರಾಮಾಯಣದ ಒಂದು ಪ್ರಸಂಗಗಳನ್ನ ಅದ್ಭುತವಾಗಿ ಕೆತ್ತಿದ್ದಾರೆ. ಉದಾಹರಣೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಹೆಚ್ಚಿನ ಜನ ಬರೋಲ್ಲ. ಸೊ ಹಾಗಾಗಿ ನಾನು ನಿಮ್ಮ ಕಡೆ ಕಡಕಳೆಯಿಂದ ಪ್ರಾರ್ಥನೆ ಮಾಡೋದು, ಇದೆಲ್ಲ ನಮ್ಮ ಹಿರಿಯರು ಮಾಡಿರೋಂಥ ಒಂದು ಸಾಧನೆಗಳು. ಇದು ನಮ್ಮ ಹಿರಿಯರು ಬಿಟ್ಟೋಗಿರೋ ನೆನಪುಗಳು. ಆ ಒಂದು ನೆನಪುಗಳನ್ನ ನಾವು ಮತ್ತೆ ನಾವು ಕೆದಕ್ಬೇಕು. ಕರ್ನಾಟಕದ ಕನ್ನಡಿಗರ ಒಂದು ಸರ್ವಶ್ರೇಷ್ಠ ಇತಿಹಾಸ ಎಷ್ಟು ಅದ್ಭುತವಾಗಿದೆ.
ಇದಾಗಿತ್ತು ಚಾಲುಕ್ಯರ ಕಾಲದಲ್ಲಿ ಅವರು ನಿರ್ಮಿಸಿದಂತ ಕೊನೆಯ ಅತಿ ದೊಡ್ಡ ದೇಗುಲವಾದಂತ ಪಾಪನಾಥ ದೇಗುಲದ ಒಟ್ಟಾರೆ ಚಿತ್ರಣ ಸೋ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಡಿಯೋಗಳೊಂದಿಗೆ ಬರ್ತೀವಿ ಅಲ್ಲಿವರೆಗೂ ಜೈ ಕರ್ನಾಟಕ ಜೈ ಭುವನೇಶ್ವರಿ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ।